ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇಂದು ನಾನು ಬಿ ಎ 5ನೇ ಸೆಮಿಸ್ಟರ್ನ ಬೇಸಿಕ್ ಕನ್ನಡ ವಿಷಯದ ಆ ಒಂದು ಪಠ್ಯ ವಿಷಯದಲ್ಲಿ ಬಂದಿರತಕ್ಕಂತಹ ಕಳ್ಳರು ಮತ್ತು ಸಂತ ಎನ್ನುವಂತಹ ಪದ್ಯ ಏನಿದೆ, ಈ ಪದ್ಯದ ಕುರಿತು ವಿದ್ಯಾರ್ಥಿಗಳಿಗೆ ಸಮಗ್ರವಾಗಿ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಾನು ಪ್ರೊಫೆಸರ್ ಮಲ್ಲಪ್ಪ ಟಿ ಹೊಸೂರ್. ಈ ಪದ್ಯವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಈ ಪದ್ಯವನ್ನು ಬರೆದಿರತಕ್ಕಂತಹ ಕವಿ, ಕಥನ ಕವನಗಳ ಸಾಮ್ರಾಟ ಎಂದೇ ಪ್ರಸಿದ್ಧನಾಗಿರ್ತಕ್ಕಂತಹ ಸೂರಂ ಎಕ್ಕುಂಡಿಯವರು, ಇವರ ಬಗ್ಗೆ ನಾವು ಪರಿಚಯ ಮಾಡಿಕೊಳ್ಳೋಣ. ಪ್ರಸ್ತುತ ಈ ಭಾವಚಿತ್ರವನ್ನು ನೀವೇನು ನೋಡ್ತಾ ಇದ್ದೀರಿ, ಇದು ಸೂರಂ ಎಕ್ಕುಂಡಿಯವರ ಒಂದು ಭಾವಚಿತ್ರವಾಗಿದೆ. ಶ್ರೀಯುತರ ಪರಿಚಯವನ್ನು ಈಗ ನಾವು ಮಾಡಿಕೊಳ್ಳೋಣ. ಶ್ರೀಯುತ ಸೂರಂ ಎಕ್ಕುಂಡಿಯವರು, ಇವರು ಜನವರಿ 20 1923ನೇ ಇಸವಿಯೊಳಗೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಗ್ರಾಮದಲ್ಲಿ ಇವರು ಜನಿಸಿದರು. ಇವರ ಕೃತಿಗಳು ಮಚ್ಚಗಂದಿ, ಸಂತಾನ, ಹಾವಾಡಿಗರ ಹುಡುಗ, ಬೆಳ್ಳಕ್ಕಿಗಳು, ಶ್ರೀ ಆನಂದ ತೀರ್ಥರು, ಬೆಳ್ಳಕ್ಕಿ ಹಿಂಡು, ಇವು ಇವರ ಸಮಗ್ರ ಕವನ ಸಂಕಲನಗಳಾಗಿವೆ. ಪ್ರಿಯ ವಿದ್ಯಾರ್ಥಿಗಳೇ, ಇವರು ಕಥಾ ಸಂಕಲನಗಳನ್ನು ಬರೆದಿದ್ದಾರೆ. ಅದರಲ್ಲಿ ನೆರಳು ಅನ್ನುವಂತಹ ಒಂದು ಶೀರ್ಷಿಕೆಯೊಳಗೆ ಕಥಾ ಸಂಕಲನವನ್ನು ಕೊಟ್ಟಿದ್ದಾರೆ. ಪ್ರತಿಬಿಂಬಗಳು ಎನ್ನುವ ಕಾದಂಬರಿಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ 2 ರಷ್ಯನ್ ಕಾದಂಬರಿಗಳನ್ನು ಕೂಡ ಇವರು ಅನುವಾದ ಮಾಡಿದ್ದಾರೆ ಕನ್ನಡಕ್ಕೆ. ಶ್ರೀಯುತರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಅದರಲ್ಲಿ ಲೆನಿನ್ ಅನ್ನು ನೆನಪಿಗೆ ಎನ್ನುವಂತಹ ಕೃತಿ ಏನಿದೆ, ಈ ಕೃತಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ 1970 ಇಸವಿಯಲ್ಲಿ ಇವರಿಗೆ ಲಭಿಸ್ತು. ಅದೇ ರೀತಿಯಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು 1975 ಇಸವಿಯಲ್ಲಿ ಮತ್ಸ್ಯಗಂಧಿ ಎನ್ನುವಂತಹ ಕೃತಿಗೆ ಶ್ರೀಯುತರು ಪಡ್ಕೊಂಡ್ರು. ಅದೇ ರೀತಿಯಾಗಿ 1992 ಇಸವಿಯಲ್ಲಿ ಬಕುಲದ ಹೂಗಳು ಎನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ಬಂತು. ಶ್ರೀಯುತರು ಕನ್ನಡ ಸಾಹಿತ್ಯಕ್ಕೆ ಈ ಹಿಂದೆ ಪಂಪ, ರನ್ನ, ಪೊನ್ನ ಅನೇಕ ಹಳಗನ್ನಡ ಕವಿಗಳು ಕಥನ ರೂಪದ ಒಂದು ಮಹಾಕಾವ್ಯಗಳನ್ನು ಬರೆದಿದ್ದರೂ ಕೂಡ ಕಥನ ಕವನಗಳನ್ನೇ ರಚಿಸಿ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿರ್ತಕ್ಕಂತಹ ಶ್ರೇಷ್ಠ ಕವಿ ಸಾಹಿತಿ ಅಂತಂದರೆ ಇವರು ಸೂರಂ ಎಕ್ಕುಂಡಿಯವರು. ಇವರು ಈ ಪ್ರಶಸ್ತಿಗಳನ್ನು ಪಡ್ಕೊಂಡ್ರು. ಇನ್ನು ಇವರು ಬರೆದಿರತಕ್ಕಂತಹ ಪ್ರಸ್ತುತ ಕವನ ಕಳ್ಳರು ಮತ್ತು ಸಂತರು ಎನ್ನುವಂತಹ ಪದ್ಯ ಏನಿದೆ, ಈ ಪದ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ. ಈ ಪದ್ಯದೊಳಗೆ ಮುಖ್ಯವಾಗಿ 2-3 ಮುಖ್ಯವಾದ ಪಾತ್ರಗಳು ಬರ್ತವೆ, ಜುದಾಸ, ಪಿಲಾತ ಮತ್ತು ಯೇಸು ಅನ್ನುವಂಥ. ಈ ಒಂದು ಪದ್ಯದ ನಾಯಕ ಯೇಸು ಕ್ರಿಸ್ತ ಆಗ್ತಾನೆ. ಯೇಸು ಕ್ರಿಸ್ತ ಒಬ್ಬ ಮಹಾನ್ ಮಾನವತಾವಾದಿ, ಪ್ರವಾದಿ ಮತ್ತು ಕರುಣಾಮಯಿ ಕೂಡ. ಪ್ರತಿಯೊಂದು ಯುಗದಲ್ಲೂ ಕೂಡ ಯಾವುದೋ ಒಬ್ಬ ವ್ಯಕ್ತಿಯ ರೂಪದಲ್ಲಿ ಮಹಾನ್ ಪ್ರವಾದಿ ಜನಿಸಿ ಬಂದಿರ್ತಾನೆ. ಮಹಾನ್ ಪ್ರವಾದಿ ಜನಿಸಿ ಬಂದ ಮೇಲೆ ಅವರ ಒಂದು ಸಮಾಜ ಸುಧಾರಣೆಯ ಒಂದು ಮಾರ್ಗ ಏನಿದೆ, ಆ ಮಾರ್ಗವನ್ನು ಸಹಿಸದೇ ಇರತಕ್ಕಂತಹ ಅನೇಕ ಮಡಿವಂತ ಮನಸ್ಸುಗಳು ಇರ್ತವೆ ಅನ್ನೋದನ್ನು ನಾವು ನೋಡ್ತೀವಿ. ಅನೇಕ ಕಾಲದಲ್ಲಿ ಕ್ರಾಂತಿಗಳು ಹೀಗೆ ಧಾರ್ಮಿಕ ಕ್ರಾಂತಿಗಳು ಆಗಿ ಹೋಗಿದ್ದನ್ನು ನೋಡ್ತೀವಿ. ಹಾಗಾಗಿ ಈ ಒಂದು ಯೇಸು ಕ್ರಿಸ್ತ ಬದುಕಿದ್ದ ಕಾಲದಲ್ಲಿ ಯೇಸುವನ್ನು ಮುಗಿಸಿ ಬಿಡಬೇಕು ಅಂತೇಳಿ ಯೋಚನೆ ಮಾಡುವಂತಹ ವ್ಯಕ್ತಿಗಳ ಪೈಕಿ ಮೊಟ್ಟ ಮೊದಲನೇವನು ಅಂದರೆ ಜುದಾಸ ಅನ್ನುವಂಥವನು. ಹಾಗೆ ಇನ್ನೊಬ್ಬ ಧರ್ಮಾಧಿಕಾರಿ ಇರ್ತಾನೆ, ಅವನ ಹೆಸರು ಪಿಲಾತ ಅಂತ ತಿಳ್ಕೊಂಡು, ಪಿಲಾತ ಧರ್ಮ ಅಧರ್ಮಗಳನ್ನು ಸರಿಯಾಗಿ ಯೋಚಿಸಿ ನ್ಯಾಯ ತೀರ್ಪು ಕೊಡುವಂತಹ ವ್ಯಕ್ತಿ ಅನ್ನುವಂಥ ರೀತಿಯಲ್ಲಿ ಈ ಒಂದು ಪದ್ಯದೊಳಗೆ ಬಿಂಬಿಸಲಾಗಿದೆ. ಇನ್ನು ಇಲ್ಲಿ ಏನಪ್ಪ ಅಂತಂದರೆ, ಯೇಸುವಿನ ಏಳಿಗೆಯನ್ನು ಸಮಾಜದಲ್ಲಿ ಸಹಿಸಲಾಗದೇ ಇರತಕ್ಕಂತಹ ಜುದಾಸ ಏನಿದ್ದಾನೆ, ತನ್ನ ಕಾವಲಿನ ಪಡೆಯವರು ಅವರಿಗೆ ಸ್ವಲ್ಪ ಹಣವನ್ನು ಲಂಚದ ರೂಪದಲ್ಲಿ ಕೊಟ್ಟು ಯೇಸುವನ್ನು ಕೊಂದು ಬಿಡಿ, ಬಂಧಿಸಿ ಬಿಡಿ ಎನ್ನುವಂತಹ ಎಂದು ಅವರ ಕಿವಿಯನ್ನು ಓದಿ ಅವರೊಂದಿಗೆ ಯೇಸುವಿದ್ದಲಿಗೆ ಬಂದ. ಇದು ಈ ಪದ್ಯದ ಹಿನ್ನೆಲೆ. ಈಗ ನಾವು ನೋಡೋಣ ಏನಾಗ್ತದೆ ಅಂತ.
ಅದಕ್ಕೆ ಇಲ್ಲಿ ಯೇಸು ಪ್ರಾರ್ಥನೆ ಮಾಡ್ತಾ ಕುಳಿತುಕೊಂಡಿರ್ತಕ್ಕಂತಹ ಭಾವಚಿತ್ರವನ್ನು ಕೂಡ ನಾವು ಈ ಸ್ಲೈಡ್ನಲ್ಲಿ ನೋಡ್ತಾ ಇದ್ದೀವಿ. ಈ ಪದ್ಯದ ಮೊದಲೇ ನುಡಿ ಇದೆ, ಒಲಿಯುವ ಬೆಟ್ಟದಲ್ಲಿ ಯೇಸು ಪ್ರಾರ್ಥಿಸಿದ, ಪ್ರಭು ನಿನ್ನ ಸಂಕಲ್ಪ ಸತ್ಯವಿರಲಿ. ನೋಡ್ರಿ ಎಷ್ಟು ಅದ್ಭುತವಾದ ಮಾತು ಹೇಳ್ತಾನೆ, ಪ್ರಭು ನಿನ್ನ ಸಂಕಲ್ಪ ಸತ್ಯವಿರಲಿ. ಯಾಕೆ ಅಂತಂದರೆ, ಯಾವ ವ್ಯಕ್ತಿ ಪ್ರವಾದಿ ಇರ್ತಾನೋ, ಯಾವನು ದೈವತ್ವವನ್ನು ದೇವರನ್ನು ನಂಬಿರ್ತಾನೋ, ಆ ವ್ಯಕ್ತಿ ಯಾವಾಗಲೂ ಹೇಳ್ತಾನೆ ದೇವರ ಸಂಕಲ್ಪ ಯಾವಾಗಲೂ ಸತ್ಯವಿರುತ್ತೆ ಅಂತ. ಹಾಗಾಗಿ ಈ ಯೇಸು ಹೇಳ್ತಾ ಇದ್ದಾನೆ, ಪ್ರಭು ನಿನ್ನ ಸಂಕಲ್ಪ ಸತ್ಯವಿರಲಿ ಅಂತ. ಆ ಸಂದರ್ಭದಲ್ಲಿ ಕತ್ತಲಾಗಿತ್ತು, ಚಂದ್ರ ಮೂಡಿದ್ದ. ಆಗ ಇವನ ಶಿಷ್ಯಂದಿರೆಲ್ಲ ಬಳಲಿ ಮಲಗಿಬಿಟ್ಟಿದ್ದರು. ಆ ಸಂದರ್ಭದಲ್ಲಿ ತನ್ನ ಶಿಷ್ಯಂದಿರಿಗೆ ಯೇಸು ಹೇಳ್ತಾ ಇದ್ದಾನೆ, ಮಲಗದಿರಿ, ಏಳಿರಿ, ದೇವರನ್ನು ಪ್ರಾರ್ಥಿಸಿರಿ, ನಿಮಗೆಲ್ಲ ಎಚ್ಚರವು ಇರಲಿ ಎನ್ನುವಂತಹ ಮಾತನ್ನು. ಯಾಕಂದರೆ ಈ ಯೇಸು ಹೇಳ್ತಾ ಇರೋದು ಎಚ್ಚರವಿರಲಿ ಅನ್ನೋದು ಬೇರೆ, ಇವರು ದೈಹಿಕವಾಗಿ ದಣಿದು ಮಲಗಿರಬಹುದು, ಆದರೆ ಅಜ್ಞಾನದಿಂದಲೂ ಕೂಡ ಇವನ ಶಿಷ್ಯಂದರು ಮಲಗಿ ಹೋಗಿದ್ದರು. ಹಾಗಾಗಿ ಯೇಸು ತನ್ನ ಶಿಷ್ಯಂದರಿಗೆ ಹೇಳಿದ, ಮಲಗಬೇಡಿ, ನೀವು ಪ್ರಾರ್ಥಿಸಿ ದೇವರನ್ನು ಅಂತ. ಆ ಸಂದರ್ಭದಲ್ಲಿ ಸದ್ದಿರದೆ ಇರುಳಿನಲ್ಲಿ ಹದ್ದು ಹಿಂಡಿನ ಜೊತೆ ಜುದಾಸ ಯೇಸುವಿದ್ದಲ್ಲಿಗೆ ಬಂದ. ಇದನ್ನು ಯಾವಾಗಲೂ ತಿಳ್ಕೊಂಡಿರಬೇಕು. ಹದ್ದು ಹಿಂಡಿನ ಅಂದ್ರೇನು ಅಂತಂದರೆ ಕಾವಲುಗಾರರು ಅಂತ ಅಷ್ಟೆ. ಅಂದರೆ ಯಾವ ಕಾವಲುಗಾರರಿಗೆ ದುಡ್ಡನ್ನು ಕೊಟ್ಟು ಕೊಂದು ಬಿಡು ಅಂತೇಳಿ ಕಿವಿ ಊದಿದ್ದನು ಜುದಾಸ, ಅದೇ ಕಾವಲುಗಾರರೊಂದಿಗೆ ಅವನು ಈಗ ಯೇಸುವಿದ್ದಲ್ಲಿಗೆ ಬಂದ ಅನ್ನೋದು ಈ ನುಡಿ ಸೂಚಿಸ್ತಾ ಇದೆ. ಇನ್ನು ಮುಂದಿನ ನುಡಿಯೊಳಗೆ ನೋಡೋಣ, ಜುದಾಸ ಏನು ಮಾಡಿದ್ದ, ಈಗಾಗಲೇ ತನ್ನ ಕಾವಲಿನ ಪಡೆಗೆ 30 ನಾಣ್ಯಗಳನ್ನು ಕೊಟ್ಟು ಹೇಳಿದ್ದ ಏನಂದರೆ, ಮುತ್ತಿಡುವ ಕೊರಳನೇ ಹಿಡಿಯಿರಿ ಅಂತ. ಮುತ್ತಿಡುವ ಕೊರಳು ಅಂದರೆ ಮುತ್ತಿನಂಥ ಮಾತನಾಡುವಂತಹ ಏಸು ಅಂತ, ಸರ್ವರಿಗೂ ಹಿಡಿಸುವ ಮಾತನಾಡುವಂಥ ಏಸು ಅಂತ. ಅವನನ್ನು ಹಿಡಿಯಿರಿ, ಅವನನ್ನು ಕೊಲ್ಲಿರಿ ಅಂತೇಳಿ ಅವರಿಗೆ ಲಂಚವನ್ನು ಕೊಟ್ಟು ಕರೆದುಕೊಂಡು ಬಂದಿದ್ದ. ಹಾಗಾಗಿ ಇಲ್ಲಿ ಇನ್ನೊಂದು ಸಾಲು ಬಳಸ್ಕೊಳ್ತಾ ಇದ್ದಾರೆ, ನಂಬಿಕೆಯ ನಿಲುವಂಗಿ ತೊಟ್ಟಿರುವ ಒಳಸಂಚು ತಲೆಬಾಗಿ ನಿಂತಿರಲು ಮುಂದೆ ಬಂದು. ಎಷ್ಟು ಅದ್ಭುತ ಹೇಳ್ತಾರೆ ನೋಡ್ರಿ, ನಂಬಿಕೆಯ ನಿಲುವಂಗಿ ತೊಟ್ಟಿರುವ ಅಂದರೆ ಜುದಾಸು ಸಮಾಜದಲ್ಲಿ ನಾಯಕನ ಸ್ಥಾನದಲ್ಲಿ ನಿಂತುಕೊಂಡಿರುವಂಥ ವ್ಯಕ್ತಿ. ಅವನನ್ನು ನೋಡಿದರೆ ನಂಬಿಗಸ್ತ ಮನುಷ್ಯ ಅನ್ನೋ ಥರ ಕಾಣ್ತಾ ಇದ್ದಾನೆ, ಆದರೆ ಅವನು ಒಳಸಂಚನ್ನು ರೂಪಿಸಿಕೊಂಡು ಯೇಸುವನ್ನು ಮುಗಿಸಲು ಹದ್ದಿನ ಪಡೆಯನ್ನು ಕರೆದುಕೊಂಡು ಬಂದಿದ್ದ ಅನ್ನುವಂಥ ನುಡಿಯನ್ನು ಎನ್ನುವಂಥ ಭಾವವನ್ನು ಈ ಸಾಲು ಸಾರ್ತಾ ಇದೆ ಪ್ರಿಯ ವಿದ್ಯಾರ್ಥಿಗಳು. ಹಾಗೆ ಮುಂದುವರೆದು ಬಂದು ಯೇಸುವನ್ನು ಮುತ್ತಿಕ್ತಾನೆ ಜುದಾಸು. ಆವಾಗ ಯೇಸು ಹೇಳ್ತಾನೆ ಏನಪ್ಪ ಅಂದರೆ, ಹಣೆಗೆ ಮುತ್ತಿಡುವುದು ಅಂತಂದರೆ ಏನಪ್ಪ ಅಂತಂದರೆ, ಈ ಕ್ರಿಶ್ಚಿಯನ್ ಧರ್ಮದೊಳಗೆ ಕೈಗೆ ಮತ್ತು ಹಣೆಗೆ ಸಾಮಾನ್ಯವಾಗಿ ಮುತ್ತಿಡೋದು ಯಾರಿಗೆ ಅಂದರೆ, ವಿಶ್ವಾಸ, ಪ್ರೀತಿಪಾತ್ರರು, ಭಕ್ತಿ ಯಾರ ಮೇಲೆ ಇರ್ತದೋ, ಗೌರವ ಯಾರ ಮೇಲೆ ಇರ್ತದೋ ಅವರಿಗೆ ಮುತ್ತಿಡ್ತಾರೆ. ಅದಕ್ಕೆ ಯೇಸು ಕೇಳ್ತಾ ಇದ್ದಾನೆ ಜುದಾಸುವಿಗೆ, ಏನಪ್ಪ ಮುತ್ತಿಟ್ಟು ದ್ರೋಹವನ್ನು ಬಗೆಯಲುಂಟೆ? ನೋಡ್ರಿ, ಪ್ರಶ್ನೆ ಬಹಳ ಅದ್ಭುತವಾಗಿದೆ. ಯಾವ ವ್ಯಕ್ತಿ ಮುತ್ತಿಡುತ್ತಾನೋ, ಮುತ್ತಿಕ್ಕಿಸಿಕೊಂಡವನು ಮುತ್ತಿಗೆ ಯೋಗ್ಯವಾಗಿರುತ್ತಾನೆ ಅಂದ್ರೆ ಅರ್ಥ ಏನು? ವಿಶ್ವಾಸಕ್ಕೆ ಯೋಗ್ಯವಾಗಿರುತ್ತಾನೆ, ಪ್ರೀತಿಪಾತ್ರರು ಮಾತ್ರ ಪರಸ್ಪರರಿಗೆ ಪ್ರೀತಿ ತೋರಿಸಲು ಸಾಧ್ಯ. ನೀನು ನನ್ನ ಹಣೆಗೆ ಮುತ್ತಿಟ್ಟಿರುವೆ, ಆದರೆ ನೀನು ದ್ರೋಹ ಬಗೆಯಲುಂಟೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ, ಆವಾಗ ಏನೂ ಮಾತನಾಡಲು ಅವಕಾಶ ಕೊಡದೆ ಅಲ್ಲಿರ್ತಕ್ಕಂತಹ ಯೋಧರು ಇವನನ್ನು ಯೇಸುವಿನ ಕಣ್ಣುಗಳಿಗೆ ಬಟ್ಟೆಯನ್ನು ಬಿಗಿದು ಕಟ್ಟಿ ಅವನ್ನು ಎಳೆದುಕೊಂಡು ಹೋದರು ಅನ್ನೋದನ್ನು ನೋಡ್ತೀವಿ. ಈ ಸಂದರ್ಭವನ್ನು ಸಮರ್ಥಿಸುವಂಥ ಒಂದು ಸಣ್ಣ ವಿಡಿಯೋ ಇದೆ, ಇದನ್ನು ನೋಡಿಕೊಂಡು ಮುಂದಿನ ನುಡಿಯನ್ನು ನೋಡೋಣ ಪ್ರಿಯ ವಿದ್ಯಾರ್ಥಿಗಳು. ಕಳ್ಳನನ್ನು ಹಿಡಿಯಲು ಬಂದಂತೆ ಕತ್ತಿ ದೊಣ್ಣೆಗಳನ್ನು ತೆಗೆದುಕೊಂಡು ಬಂದಿರಾ?
ಸಾವಿರಾರು ದಿನಾರು ದೇವಾಲಯದಲ್ಲಿ ನಿಮ್ಮ ಸಂಕಟ ಇದ್ದಾಗ ನೀವು ನನ್ನ ಮೇಲೆ ಕೈ ಹಾಕಲಿಲ್ಲ. ಆದರೆ ಇದು ನಿಮ್ಮ ಕಾರ್ಯದ ಸಮಯ, ಇದು ಅಂಧಕಾರದ ದೊರೆತನ. ಎಚ್ಚರಿಕೆಯಿಂದ ಕಾಯಿರಿ. ಸಿಪಾಯಿಗಳು ಆತನನ್ನು ಅಂಗಳದೊಳಗೆ ತಂದು ಇವನಿಗೆ ಗುಪ್ತರ ಅರಸನೆಂದು ಅಪಹಾಸ್ಯ ಮಾಡತೊಡಗಿದರು. ನಮ್ಮನ್ನು ಉಳಿಸಬಲ್ಲಿಯಾ ಮಹಾರಾಜನೇ? ನಮ್ಮನ್ನು ಉಳಿಸಬಲ್ಲಿಯಾ? ನಾನು ಒಟ್ಟಿಗೆ ನೋಡಿದ್ದೇನೆ. ಹೀಗೆ ಯೇಸುವನ್ನ ಜುದಾಸ ಒಳಸಂಚನ್ನು ನಡೆಸಿ ಅವನನ್ನು ಎಳೆದುಕೊಂಡು ಹೋದರು. ಅವನಿಗೆ ನಿಲುವಂಗಿಯನ್ನು ಕೂಡ ತೊಡಿಸಿದ್ದಾರೆ. ಪ್ರಸ್ತುತ ಭಾವಚಿತ್ರದಲ್ಲಿ ಎರಡೂ ಕಡೆಯೂ ಕೂಡ ನಿಲುವಂಗಿ ತೊಡಿಸಿದ್ದನ್ನು ನಾವು ನೋಡ್ತಾ ಇದ್ದೀವಿ ಪ್ರಿಯ ವಿದ್ಯಾರ್ಥಿಗಳೇ. ಹಾಗೆಯೇ ಅವನ ಹಣೆಗೆ ಅವನ ತಲೆಗೆ ಮೊಳೆಯನ್ನು ಹೊಡಿತಾರೆ, ಅವನಿಗೆ ಶಿಲುಬೆಯನ್ನು ಒರೆಸುತ್ತಾರೆ ಅನ್ನುವಂಥ ಸಂದರ್ಭನೂ ಕೂಡ ಮುಂದೆ ಬರ್ತದೆ. ಸಂದರ್ಭವನ್ನು ಸಮರ್ಥಿಸುವಂತಹ ಚಿತ್ರಗಳನ್ನು ಈಗ ನಾವು ಇದರಲ್ಲಿ ನೋಡ್ತಾ ಇದ್ದೀವಿ ಪ್ರಿಯ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಯೇಸುವಿಗೆ ತಲೆಗೆ ಮೊಳೆಯನ್ನು ಹೊಡಿತಾರೆ, ಶಿಕ್ಷೆಯನ್ನು ಕೊಡುವಂತಹ ಒಂದು ಸಂದರ್ಭವನ್ನು ನಾವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ಹಾಗಿದ್ದರೆ ಅವನು ಮಾಡಿದ ಅಪರಾಧವಾದರೂ ಏನು? ಹಾಗಾಗಿ ಇವರು ಪಿಲಾತನ ಬಳಿಗೆ ಕರೆದುಕೊಂಡು ಹೋದಾಗ ಇವರು ಹೇಳುತ್ತಿದ್ದಾರೆ, ಯೇಸುವಿನ ಬಗೆಗೆ ಇವರೆಲ್ಲ ಹೇಳ್ತಾ ಇದ್ದದ್ದು ಏನಂದರೆ, ಯೇಸು ತನ್ನ ಸಾಮಾನ್ಯ ಜನರಿಗೆ ಹೇಳ್ತಾನೆ, ತೆರಿಗೆಗಳನ್ನು ಕೊಡದಿರಿ, ತಾನೇ ದೊರೆ ಎಂದವನು, ತಾನೇ ಪ್ರವಾದಿ ಎಂದುಕೊಂಡು. ನೋಡ್ರಿ, ಹಾಗಾದರೆ ಜನರ ದೃಷ್ಟಿಯಲ್ಲಿ ಅಥವಾ ಜುದಾಸನ ಹದ್ದಿನ ಕಾಲಾಳುಗಳೇನಿದ್ವು ಅವರ ಪ್ರಕಾರ ಯೇಸು ಮಾಡಿದ ಅಪರಾಧ ಏನಪ್ಪ ಅಂತಂದರೆ, ಅವನು ಸಾಮಾನ್ಯ ಜನರಿಗೆ ಹೇಳ್ತಾ ಇದ್ದ ಏನಂತಂದರೆ, ತೆರಿಗೆಗಳನ್ನು ಕೊಡಬೇಡಿ ಅನ್ನುವಂಥದ್ದು ಒಂದು. ಆಮೇಲೆ ದೊರೆ ಬೇರೆ ಯಾರಿಲ್ಲ, ದೊರೆ ನಾನೇ, ನಿಮಗೆಲ್ಲ ದೊರೆ ನಾನೇ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದ. ಅಷ್ಟೇ ಅಲ್ಲದೆ ತಾನು ಪ್ರವಾದಿ, ನಾನು ದೇವದೂತ ಅಂತೇಳಿ ಜನರಿಗೆಲ್ಲ ಹೇಳ್ತಾ ಇದ್ದ. ಹಾಗಾಗಿ ಇವನನ್ನು ಕೊಲ್ಲಿರಿ, ಇವನನ್ನು ದಂಡಿಸಿರಿ ಅಂತೇಳಿ ಅಲ್ಲಿರ್ತಕ್ಕಂತಹ ಪಿಲಾತನನ್ನು ಪಿಲಾತನ ಮುಂದೆ ಜನರೆಲ್ಲ ಬಂದಿರತಕ್ಕಂತಹ ಜುದಾಸನ ಕಾವಲುದಾರರು ಪಿಲಾತನ ಮುಂದೆ ದೂರನ್ನು ಹೇಳ್ತಾ ಇದ್ದರು. ಆಗ ಅವನು ಕೇಳಿದ, ಹೌದೇ ಯೇಸು, ನಿಜವಾಗಲೂ ನೀನು ಪ್ರವಾದಿ ಅಂತ ಹೇಳಿದೆಯಾ? ನೀನೇ ದೊರೆ ಎಂದು ಹೇಳಿಕೊಂಡೆಯಾ? ತೆರಿಗೆಯನ್ನು ಕೊಡಬೇಡ ಎಂದು ಹೇಳಿದ್ದೀಯಾ ಅನ್ನುವಂಥ ರೀತಿಯಲ್ಲಿ ಪರಿಪರಿಯಾಗಿ ಕೇಳಿಕೊಂಡ ಅನ್ನುವಂಥದ್ದನ್ನು ನೋಡ್ತೀವಿ. ಪಕ್ಕದಲ್ಲಿರುವಂತಹ ಚಿತ್ರ, ಯೇಸು ಯಾವ ರೀತಿಯಲ್ಲಿ ಬೋಧನೆ ಮಾಡುತ್ತಿದ್ದ ಅನ್ನುವಂತಹ ರೀತಿಯೊಳಗೆ ಚಾಡಿ ಹೇಳುವಂತಹ ಒಂದು ಸಂದರ್ಭವನ್ನು ಸಮರ್ಥಿಸುತ್ತದೆ ಪ್ರಿಯ ವಿದ್ಯಾರ್ಥಿಗಳೇ. ಸಂಬಂಧಪಟ್ಟಂತೆ ಒಂದು ಚಿಕ್ಕ ವಿಡಿಯೋ ಇದೆ, ಇದನ್ನು ನೋಡಿಕೊಂಡು ಮುಂದೆ ಹೋಗೋಣ. ಪ್ರಾರಂಭಿಸಿ ಈಗ ಇಲ್ಲಿಗೆ ಬಂದಿದ್ದಾನೆ.
ದುರೋಧನ ಬಳಿಗೆ ತೆಗೆದುಕೊಂಡು ಹೋಗಿ. ಹೀಗೆ ಯೇಸುವಿನ ಅಪರಾಧ ಹೀಗೆ ಅಂತ ತಿಳ್ಕೊಂಡು ತೀರ್ಮಾನಿಸಿ ಆತನನ್ನು ಮತ್ತೆ ಮುಂದೆ ಕಳಿಸಿಕೊಂಡು ಹೋಗಲಾಯಿತು. ಆಗ ಆ ಪಿಲಾತನು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಯೇಸು ಹೇಳಿದ, ಹೌದು ನಾನು ಹೇಳಿದ್ದು ಸರಿ, ನಾನು ದೇವದೂತ ಎಂದು ಹೇಳಿದ್ದೇನೆ ಅಂತೇಳಿ ಯೇಸು ಹೇಳಿದಾಗ ಆತನ ಮುಖ ಗಂಭೀರವಾಗಿತ್ತು, ಧ್ವನಿಯಲ್ಲಿ ಶಾಂತ ಮುಖ ಇತ್ತು. ಯಾಕಂದರೆ ತಪ್ಪು ಮಾಡದೇ ಇರತಕ್ಕಂತಹ ಮನುಷ್ಯ ಯಾವಾಗಲೂ ಕೂಡ ಶಾಂತಚಿತ್ತನಾಗೇ ಇರ್ತಾನೆ, ಗಂಭೀರವಾಗೇ ಇರ್ತಾನೆ ಅನ್ನೋದು ತೋರಿಸ್ಕೊಡ್ತದ. ಆಗ ಹೆಗಲಲ್ಲಿ ಇಳಿದ ಕುರುಳು ನೋಡ್ರಿ ಹೇಗಿತ್ತ, ಅವನ ಹೆಗಲ ಮೇಲೆ ಉದ್ದವಾದ ಆತನ ಕೂದಲು ಇಳಿಬಿದ್ದಿತ್ತು, ಅವನ ದೊಡ್ಡ ಹಣೆ ಇತ್ತು, ನಿಡುಮೂಗು, ಕರುಣೆ ಹಚ್ಚಿಟ್ಟ ದೀಪಗಳ ಹಾಗೆ ಹೊಳೆದವು ಕಣ್ಣುಗಳು. ಯಾಕೆಂದರೆ ಈ ಮನುಕುಲವನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಬಂದಿರತಕ್ಕಂಥ ಪ್ರವಾದಿಯ ಕಣ್ಣಲ್ಲಿ, ಬುದ್ಧನ ಹಾಗೆ, ಬಸವನ ಹಾಗೆ ಕಣ್ಣಲ್ಲಿ ಯಾವಾಗಲೂ ಕೂಡ ಕರುಣೆ ತುಂಬಿಕೊಂಡಿತ್ತು ಅನ್ನೋದನ್ನು ನೋಡ್ತೀವಿ. ಹೊಳೆ ಹೊಳೆಯುವ ಕಣ್ಣುಗಳಿತ್ತು, ದೀಪ ಹಣೆ ನೋಡ್ರಿ, ಕರುಣೆ ಹಚ್ಚಿಟ್ಟ ದೀಪಗಳ ಹಾಗೆ ಯೇಸುವಿನ ಕಣ್ಣುಗಳು ಕಾಣುತ್ತಿದ್ದವು ಅನ್ನೋದನ್ನು ನೋಡ್ತೀವಿ. ಆಗ ಪಿಲಾತ ಯೋಚಿಸ್ತಾ ಹೇಳಿದ, ನಾವು ಈ ಹಿಂದಿನ ವಿಡಿಯೋಲಿ ನೋಡಿದ್ದೀವಿ, ಆತ ಹೇಳಿದ ಇವನನ್ನು ಬಿಟ್ಟು ಬಿಡಿ, ಯಾಕಂತಂದರೆ ಈತ ಅಪರಾಧವನ್ನು ಎಸಗದಂತೆ ಕಾಣುತ್ತಿಲ್ಲ, ಈತ ಮತ್ಸರದ ಮಚ್ಚು ಹಿರಿದಾಗಿ ಜನ ಅವರಿಗೆ ನೋಡ್ರಿ. ಅದಕ್ಕೆ ಬಹಳ ಆಶ್ಚರ್ಯ ಆಯಿತು ಪಿಲಾತನಿಗೆ, ಈತನಲ್ಲಿ ಶಾಂತ ಮುಖ ಇದೆ, ಈತ ಅಪರಾಧಿ ಅನ್ನುವಂಥ ರೀತಿಯಲ್ಲಿ ನನಗೇನೂ ಕಾಣಿಸ್ತಾ ಇಲ್ಲ, ಹಾಗಾಗಿ ಇವನನ್ನು ಬಿಟ್ಟು ಬಿಡಿ ಅಂತ ತಿಳ್ಕೊಂಡು ಕೇಳಿಕೊಂಡ. ಆದರೆ ಜನರು, ಅಂದರೆ ಈಗಾಗಲೇ ಜುದಾಸನ ಮೂಲಕ ಹಣವನ್ನು ಸ್ವೀಕರಿಸಿದಂತಹ ಜನರು, ಸಮಾಜದಲ್ಲಿ ಯೇಸುವಿಗೆ ಆಗದೇ ಇರತಕ್ಕಂತಹ ಜನರು ಇವನನ್ನು ಮತ್ಸರದಿಂದ ಮಚ್ಚು ಹಿಡಿದು ಹಿರಿದಾಗಿ ಜನ ಅಲ್ಲಿಂದ ಎಳೆದುಕೊಂಡು ಹೋದರು ಮುಂದೆ ಅನ್ನೋದನ್ನು ನಾವು ಈ ಹಿಂದಿನ ವಿಡಿಯೋದಲ್ಲಿ ಕೂಡ ನೋಡಿದ್ದೀವಿ ಪ್ರಿಯ ವಿದ್ಯಾರ್ಥಿಗಳೇ. ಹಾಗಾಗಿ ಮುಂದೆ ಯೇಸುವನ್ನು ಎಳೆದುಕೊಂಡು ಹೋದರು. ಎಲ್ಲಿಗೆ? ಕಂಬನಿಯ ಕೊಳವಾಗಿ ಹೆಂಗಸರು ಬಂದರು ಹಿಂದಿನಿಂದ. ಯಾಕೆಂದರೆ ಆ ಸಂದರ್ಭದಲ್ಲಿ ಯೇಸುವಿನ ಅನುಯಾಯಿಗಳು ಬಹುಪಾಲು ಜನ ಇದ್ದರು, ಎಳೆಯರಿದ್ದರು, ವೃದ್ಧರಿದ್ದರು, ಹೆಂಗಳೆಯರಿದ್ದರು, ಯುವಕರಿದ್ದರು, ಮುದುಕರಿದ್ದರು, ಪ್ರತಿಯೊಬ್ಬರೂ ಕೂಡ ಯೇಸುವನ್ನು ಎಳೆದುಕೊಂಡು ಹೋಗುತ್ತಿರುವ ಸಂದರ್ಭದಲ್ಲಿ ಅವನಿಗೆ ಕಣ್ಣೀರು ಸುರಿಸ್ತಾ ಇದ್ದರು, ಯೇಸುವನ್ನು ಎಳೆದೊಯ್ಯಬೇಡಿ ಅನ್ನುವಂತಹ ರೀತಿಯೊಳಗೆ ಯೇಸು ಆಗ ಅಂತಾನ ಏನಂದರೆ, ಮರುಗದಿರಿ, ನನಗಾಗಿ ದುಃಖಿಸಬೇಡಿ, ನಿಮಗಾಗಿ ದುಃಖಿಸಿರಿ ಇಂದಿನಿಂದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ. ಯಾಕಂದರೆ ನಾನು ಪ್ರವಾದಿ, ಸಮಾಜವನ್ನು, ಲೋಕವನ್ನು ಉದ್ಧಾರ ಮಾಡಲು ಬಂದವನು, ಇಂದು ನಾನು, ಮುಂದೆ ಇನ್ಯಾರು. ಹಾಗಾಗಿ ಜಿ ಎಸ್ ಶಿವರುದ್ರಪ್ಪನವರು ಎಲ್ಲೋ ಹೇಳುತ್ತಿದ್ದಾರೆ, ಹಣತೆಯನ್ನು ಹಚ್ಚುತ್ತೇನೆ ನಾನು, ಕತ್ತಲೆಯನ್ನೆಲ್ಲ ದಾಟುತ್ತೇನೆ ಎನ್ನುವಂಥ ಭ್ರಮೆಯಿಂದಲ್ಲ ಅನ್ನುವಂಥ ಪದ್ಯದಲ್ಲಿ ನೆನಪಾಗ್ತದೆ. ಅದಕ್ಕೆ ಅವರು ಹೇಳಿದ, ನಾನು ಹಚ್ಚುವ ಹಣತೆ ಇರುವಷ್ಟು ದಿವಸ, ನಾನು ಹಚ್ಚುವ ಹಣತೆಯ ಬೆಳಕಿನಲ್ಲಿ ಇರುವಷ್ಟು ದಿವಸ ನನ್ನ ಮುಖ ನೀನು, ನಿನ್ನ ಮುಖ ನಾನು ನೋಡಿಕೊಳ್ಳಲು ಹಣತೆಯನ್ನು ಹಚ್ಚಿದ್ದೇನೆ. ಯಾಕೆಂದರೆ ಹಣತೆಯನ್ನು ಈ ಮುಂಚೆ ಹಲವು ಬುದ್ಧ, ಭಗವಾನ್, ಯೇಸು ಎಲ್ಲರೂ ಹಚ್ಚಿ ಹೋದರು, ಆದರೆ ಹಣತೆಯ ಕತ್ತಲಲ್ಲೇ ಅವರು ಮುಳುಗಿ ಹೋದರು. ಇನ್ನು ನಾನು ಹಚ್ಚುವ ಹಣತೆ ಯಾವ ಲೆಕ್ಕ ಅನ್ನುವ ಪದ್ಯವನ್ನು ಜಿ ಎಸ್ ಶಿವರುದ್ರಪ್ಪನವರು ಬರೆದಿದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಇಲ್ಲಿ ಕೂಡ ಯೇಸು ಅಂತಾನ, ನನಗಾಗಿ ಮರುಗದಿರಿ, ಇನ್ನು ಮೇಲೆ ನಿಮಗಾಗಿ ನೀವು ದುಃಖಿಸಿರಿ ಅನ್ನುವಂತಹ ಮಾತನ್ನು ಕೂಡ ಹೇಳುವುದನ್ನು ನೋಡ್ತೀವಿ. ಈ ಪಕ್ಕದಲ್ಲಿ ಆ ಚಿತ್ರದಲ್ಲೂ ಕೂಡ ಅದೇ ಕಾಣ್ತಾ ಇದೆ, ನನಗಾಗಿ ಮರುಗಬೇಡಿ ಅಂತ ತಿಳ್ಕೊಂಡು ತನ್ನ ಅನುಯಾಯಿಗಳಿಗೆ ಯೇಸು ಹೇಳ್ತಾ ಇದ್ದುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಪ್ರಿಯ ವಿದ್ಯಾರ್ಥಿಗಳೇ. ಹೀಗೆ ಈ ಸಂದರ್ಭವನ್ನು ಸಮಸ್ತು ಅಂದರೆ ಯೇಸುವನ್ನು ಎಳೆದುಕೊಂಡು ಹೋಗ್ತಾ ಇರತಕ್ಕಂಥ ದೃಶ್ಯ, ಯೇಸುವನ್ನು ವಿಚಾರಣೆ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ಪ್ರಸ್ತುತ ಸ್ಲೈಡ್ನಲ್ಲಿ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಪಿಲಾತ ಕುಳಿತಿದ್ದಾನೆ, ಅವನನ್ನು ಎಳ್ಕೊಂಡಿರ್ತಕ್ಕಂಥ ಸೈನಿಕರಿದ್ದಾರೆ, ವಧ್ಯ ಸ್ಥಾನಕ್ಕೆ ಹೋಗುವಂಥ ಸಂದರ್ಭವನ್ನು ಸಮರ್ಥಿಸುವಂಥ ಚಿತ್ರಗಳನ್ನು ನಾವು ಈ ಒಂದು ಸ್ಲೈಡ್ನಲ್ಲಿ ನೋಡ್ತಾ ಇದ್ದೀವಿ ಪ್ರಿಯ ವಿದ್ಯಾರ್ಥಿಗಳೇ. ಈ ಸಂದರ್ಭವನ್ನು ಸಮರ್ಥಿಸುವ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನು ನಾವು ನೋಡಿಕೊಂಡು ಮತ್ತೆ ಮುಂದೆ ಸಾಗೋಣ ನೋಡಿ. ಸೂಚಕ ಕಾರ್ಯಗಳನ್ನು ಮಾಡಬಲ್ಲೆ ಎಂದು ಅನೇಕರು ಹೇಳ್ತಾರಲ್ಲ,
ನನಗಾಗಿವಂತನ್ನು ಮಾಡು. ಮಹಾಪ್ರಭು, ಇವನು ಜನರನ್ನು ಕೆಡಿಸುತ್ತಿದ್ದಾನೆ, ತನ್ನನ್ನು ತಾನೇ ರಾಜನೆಂದು ಹೇಳುತ್ತಾನೆ. ಈ ಮನುಷ್ಯನು ಒಬ್ಬ ರಾಜನು? ಓ ಮಹಾರಾಜರೇ, ಇವನನ್ನು ಚೆನ್ನಾಗಿ ಹೊಡೆಯಿರಿ. ಇವನನ್ನು ಮತ್ತೆ ಪಿಲಾತನ ಬಳಿಗೆ ಕಳುಹಿಸಿ. ಇವನು ಪಿಲಾತನ ಪ್ರಾಂತದವನು. ಹೀಗೆ ಈ ಒಂದು ಪದ್ಯದೊಳಗೆ ಇಲ್ಲಿಯವರೆಗೆ ಯೇಸುವನ್ನು ಪಿಲಾತನ ಬಳಿಗೆ ಕರೆದುಕೊಂಡು ಹೋಗುವ ವಿಭಿನ್ನ ಸಂದರ್ಭಗಳನ್ನು ಸಮರ್ಥಿಸುವಂತಹ ವಿಡಿಯೋಗಳನ್ನು ಮತ್ತು ಸಂಬಂಧಪಟ್ಟಂತಹ ವಿವರಣೆಯನ್ನು ನಾವು ಕೇಳ್ಕೊಂಡಿದ್ದೀವಿ. ಪ್ರಿಯ ವಿದ್ಯಾರ್ಥಿಗಳೇ, ಇದನ್ನು ನೀವು ಚೆನ್ನಾಗಿ ಅಧ್ಯಯನ ಮಾಡಿ ಪರೀಕ್ಷಾ ದೃಷ್ಟಿಯಿಂದ ಸರಿಯಾಗಿ ತಿಳ್ಕೊಳ್ಳಿ. ಇಲ್ಲಿವರೆಗೆ ನೋಡಿರ್ತಕ್ಕಂಥ ಸಾರಾಂಶವನ್ನು ಒಂದು ಬಾರಿ ನಾವು ನೋಡುವುದಾದರೆ, ಇಲ್ಲಿ ಏನಪ್ಪ ಅಂತಂದರೆ, ಜುದಾಸು ಅನ್ನುವಂತಹ ವ್ಯಕ್ತಿ ಯೇಸುವಿನ ಮೇಲಿನ ದ್ವೇಷದಿಂದ ತನ್ನ ಕಾಲಾಳುಗಳಿಗೆ ಕೆಲವಿಷ್ಟು ನಾಣ್ಯಗಳನ್ನು ಕೊಟ್ಟು ಅವನನ್ನು ಹಿಡಿಯಿರಿ, ದಂಡಿಸಿರಿ ಅಂತೇಳಿ ಹೇಳ್ತಾ ನಿನ್ನ ಮುತ್ತಿಟ್ಟ ಕೊರಳನ್ನೇ ಹಿಡಿಯಿರಿ ಅನ್ನುವ ರೀತಿಯಲ್ಲಿ ಬಳಸ್ಕೊಂಡ. ಮುತ್ತಿಟ್ಟ ಕೊರಳು ಅಂದರೆ ಯೇಸುವಿನ ಬಗ್ಗೆ ಬಳಸ್ಕೊಂಡಿದ್ದಾರ. ಆಮೇಲೆ ಅವರು ಎಳೆದುಕೊಂಡು ವಿಭಿನ್ನ ಧರ್ಮಾಧಿಕಾರಿಗಳ ಕಡೆಗೆ ಹೋದರು ಅನ್ನೋದನ್ನು ನೋಡ್ತೀವಿ. ಸಮಾಜ ಯೇಸುವಿನ ಹಿಂಬಾಲಕರು ಆತನನ್ನು ಎಳೆದುಕೊಂಡು ಹೋಗುವ ಸಂದರ್ಭದಲ್ಲಿ ದುಃಖಿಸಿದರು ಅನ್ನೋದನ್ನು ನೋಡ್ತಾ ಇದ್ದೀವಿ. ಸ್ವತಃ ಧರ್ಮಾಧಿಕಾರಿಯಾಗಿರತಕ್ಕಂಥ ಅನೇಕ ವ್ಯಕ್ತಿಗಳು ಇವನು ಅಪರಾಧಿ ಅಲ್ಲ ಅನ್ನೋದನ್ನು ಕೂಡ ತೀರ್ಮಾನ ಮಾಡಿಸಿದರೂ ಕೂಡ ಈ ಒಂದು ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ಏನು ಕರಿತೀವಿ, ಇವರು ಯೇಸುವನ್ನು ಕೊಲ್ಲಬೇಕು ಅಂತ ಬಯಸ್ತಾ ಇದ್ರು ಅನ್ನೋದು ಈ ಒಂದು ಮೊದಲನೇ ಭಾಗದಲ್ಲಿ ಕಂಡುಬರ್ತದೆ. ಇನ್ನು ಎರಡನೇ ಭಾಗದಲ್ಲಿ ಉಳಿದ ಪದ್ಯವನ್ನು ನೋಡಿಕೊಂಡು ಈ ಪದ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಕೂಡ ನೋಡೋಣ ಅಂತ ಹೇಳ್ತಾ ಈ ಪದ್ಯವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.